ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಏನು ಈ ಸ್ಕೂಲ್ ಇದೆಯಲ್ಲ, ಈ ಸ್ಕೂಲ್ ಬಂದು ಊಟಿ ರೋಡ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇರೋವಂಥದ್ದು. ಈ ರಸ್ತೆಯಿಂದ 1 ಕಿಲೋಮೀಟ್ರ್ ಅಂತರದಲ್ಲಿ ಒಂದು 1 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ಇದು ನೀರು ಹರಿಯಂತಹ ಹಳ್ಳ, ಇದು ಸರ್ಕಾರಿ ರಸ್ತೆ. ಇದೇ ರಸ್ತೆನೇ ಆ 1 ಎಕರೆಗೆ ದಾರಿ. ಇದು ತುಂಬ ಡೆವಲಪ್ ಆಗಿರುವಂತಹ ಒಂದು ಸ್ಕೂಲ್ ಇದು. ಈ ಊಟಿ ರಸ್ತೆ ಮತ್ತು ಸ್ಕೂಲು ಈ ಹಿಂಭಾಗದ ರಸ್ತೆಯಿಂದ ಬಂದರೆ ಇದು ಕೂಡ ಒಂದು ಫಾರ್ಮ್ ಹೌಸ್ ಇರುವಂತಹ ಒಂದು ಏರಿಯಾ. ಇದಕ್ಕೆ ನಿಯರ್ ಬೈ 1 ಎಕರೆ ಪ್ರಾಪರ್ಟಿ ಮಾರಾಟಕ್ಕಿದೆ. ರಸ್ತೆ ಇದು ಒಂದು ಚೈನ್ ರಸ್ತೆ ಇದು. ಇಲ್ಲಿ ಲೈಟ್ ಕಂಬ ಇದೆಯಲ್ಲ, ಇದು ರಸ್ತೆ ಇದು. ಈ ಬೇಲಿಯೆಲ್ಲ ಕೂಡ ಇದು ಸರ್ಕಾರಿ ರಸ್ತೆ ಇದು, ಒಂದು ಚೈನ್ ರಸ್ತೆ. ಈ ಬೇಲಿ ಸೇರಿದಂಗೆ ಈ ಕಡೆ 1 ಎಕರೆ ಕೊಡ್ತಾರೆ. ಸೊ ಟೋಟಲ್ ಇದು 5 ಎಕರೆ 4 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಇದು. ಸೊ ಇದು ಜಾಯಿಂಟಲ್ಲೇ ಇರುವಂಥ ಆರ್ ಟಿ ಸಿ ಇದು. ಸೊ ಇದು ಸ್ಕೆಚ್ ಆಗಬೇಕಿದು. ಟೋಟಲ್ 5 ಎಕರೆ 4 ಕುಂಟೆನಲ್ಲಿ ಅವರು ಅಣ್ಣ ತಮ್ಮಂದರು ಇಬ್ಬರು ಇದ್ದಾರೆ. ಅವರು ಒಂದು 5 ಜನ ಒಂದು 3 ಜನ ಬರ್ತಾರೆ. ಬಟ್ ಆರ್ ಟಿ ಸಿಯಲ್ಲಿ ಇಬ್ಬರೇ ಕಾಣ್ತಾ ಇರೋದು ಇವಾಗ. ಬಟ್ ಅವರು ಅಣ್ಣ ತಮ್ಮಂದಿರೆಲ್ಲ ಹೆಚ್ಚು ಕಡಿಮೆ ಒಂದು 8 ಜನ ಇದ್ದಾರೆ ಅವರು. ಸೊ ಹಾಗಾಗಿ ಇದು ಸ್ಕೆಚ್ ಆಗಬೇಕಿದು. ಟೋಟಲ್ ಬೌಂಡ್ರಿಯಲ್ಲಿ ಇದು ಸ್ಪ್ಲಿಟ್ ಮಾಡಿ ನಿಮಗೆ 1 ಎಕರೆ ಕೊಡ್ತಾ ಇರೋದ್ರಿಂದ ಸುಮಾರು ಇದು ಒಂದು 4-5 ತಿಂಗಳುಗಳು ಟೈಮ್ ಹಿಡಿತಿದೆ ಇದು. ಸೊ ಫಸ್ಟು ಹೋಮ್ ಸುರಕ್ಷಾ ಪ್ರಕಾರ ಅಗ್ರಿಮೆಂಟ್ ಮಾಡಬೇಕಾಗುತ್ತೆ. ಇದು ಏನು ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, ಇದು ಬಾಡ್ರಿದು. ಸೊ ಇಲ್ಲಿಂದ ಅಂದರೆ ಇದು ನಿಮಗೆ ಎಲೆಕ್ಟ್ರಿಕ್ ಲೈನು ಉತ್ತರ ಕಡೆಗೆ ಇರೋದ್ರಿಂದ, ಸೊ ದಕ್ಷಿಣದ ಕಡೆಗೆ ಅದು ಅಳತೆ ಎಷ್ಟು ಬರುತ್ತೆ ಅಂತ ಐಡಿಯಾ ಇಲ್ಲ. ಯಾಕೆಂದರೆ ರೋಡ್ ಬಿಡ್ತು ಅದು 100 ಅಡಿ ಬರುತ್ತೋ ಅಥವಾ 85 ಅಡಿ ಬರುತ್ತೋ ಅಥವಾ 110 ಅಡಿ ಬರುತ್ತೋ ಗೊತ್ತಿಲ್ಲ. ಬಟ್ ಇದು ಅಳತೆ ಆದಾಗ ಮಾತ್ರ, ಸರ್ವೆ ಆದಾಗ ಮಾತ್ರ ಇದು ಕನ್ಫರ್ಮ್ ಆಗುತ್ತೆ. ಬಟ್ 1 ಎಕರೆ, ಇದೊಂದು ಜನರಲ್ ಪ್ರಾಪರ್ಟಿ. ಇದು ನಂಜನಗೂಡಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಅದು ಕೂಡ ಒಂದು ಫಾರ್ಮ್ ಹೌಸ್ ಅದು. ಸೊ ನಿಯರ್ ಬೈ ಊಟಿ ರೋಡ್ ಇದು, 2 ಕಿಲೋಮೀಟ್ರ್ ಆಗುತ್ತೆ. ಸೊ ಇದೊಂದು ಫಾರ್ಮ್ ಲ್ಯಾಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಇದು ಸಮಯ ಕಾಲಾವಕಾಶಗಳು ಇದಕ್ಕೆ ಸಿಗೋದ್ರಿಂದ ಫಸ್ಟ್ ರೀಚ್ ಅಗ್ರಿಮೆಂಟ್ಗೆ ಸ್ವಲ್ಪ ಅಮೌಂಟ್ ಕೇಳ್ತಾರೆ. ಸೊ ಅಮೌಂಟನ್ನು ಅವ್ರಿಗೆ ಕೊಟ್ಟು ನೀವು ರೀಚ್ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಆ ನಂತರ ನಿಮ್ಮದು ಆಧಾರ್ ಕಾರ್ಡು ಇವ್ರದ್ದೆಲ್ಲ ಸ್ಕೆಚ್ ಕಟ್ಟಿ ಇದನ್ನು ಸಪ್ರೇಟ್ ಮಾಡಿ 1 ಎಕರೆ ನಿಮಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ ಹೋಮ್ ಸರ್ವಿಸ ಪ್ರಕಾರ. ಸೊ ಇದು ಮೈಸೂರು ರಿಂಗ್ ರೋಡಿಂದ 32 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 32 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 2 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.